ಸೊ ಹಲೋ ಗೈಸ್, ವೆಲ್ಕಮ್ ಟು ವಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ, ರಾಜು ಮೋಮೋಸ್ಗೆ ಬಂದಿದ್ವಿ. ಲೊಕೇಶನ್ ಬಂದ್ಬಿಟ್ಟು ವಿಜಯನಗರ ಇದೆ. ವಿಜಯನಗರ ಒಂದು ಗ್ರೌಂಡ್ ತರ, ಇಲ್ಲಿ ನೋಡಕ್ಕೆ ಒಂದು ಫುಡ್ ಸ್ಟ್ರೀಟ್ ಅಂತ ಹೇಳ್ಬೋದು. ಲೆಫ್ಟ್ ಕಡೆ ಇನ್ನ ಜಾಸ್ತಿ ಫುಡ್ ಕಾರ್ಟ್ಸ್ ಎಲ್ಲ ನಿಂತಿದೆ. ಸೊ ಯಾ, ಸೊ ಇಲ್ಲಿ ಬಂದ್ಬಿಟ್ಟು ಚಿಕನ್ ಮೋಮೋಸ್, ಮಟನ್ ಮೋಮೋಸ್ ಎಲ್ಲ ಸಿಗುತ್ತೆ. ಒಂಥರ ಮೈಸೂರಲ್ಲಿ ಸ್ಟ್ರೀಟ್ ಫುಡ್ ಅಲ್ಲಿ ಮೋಮೋಸ್ಗೆ ತುಂಬಾ ಫೇಮಸ್ ಇದು. ಸೊ ಅದಕ್ಕೆ ಇವತ್ತು ಬಂದಿದ್ದೀವಿ. ಲೊಕೇಶನ್, ಅಡ್ರೆಸ್, ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಇವಾಗ ಹೋಗ್ಬಿಟ್ಟು ಅವ್ರದ್ದು ಚಿಕನ್ ಮೋಮೋಸ್, ಮಟನ್ ಮೋಮೋಸ್ ಎಲ್ಲ ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾವು ಚಿಕನ್ ಫ್ರೈಡ್ ಮೋಮೋಸ್ ಅಂತ ತಗೊಂಡಿದೀವಿ. ಫುಲ್ ಕ್ರಿಸ್ಪಿ ಇದೆ ಗೈಸ್, ಆಕ್ಚುಲಿ ನೋಡ್ಕೊಂಡ್ರೆ ಫುಲ್ ಬಿಸಿ ಬಿಸಿ ಆಗಿದೆ, ಕೈಯಲ್ಲಿ ಹಿಡಿಯಕ್ ಆಗ್ತಿಲ್ಲ, ಫಸ್ಟ್ ಬಿಸಿ ಆಗಿದೆ. ವಾವ್, ಬಿಸಿ ಬಿಸಿ ಮೋಮೋಸ್ ಗೈಸ್, ಆಕ್ಚುಲಿ ನೋಡ್ಕೊರೆ ಆಹಾರ ಬೈಟ್ ಹೋಗಿದ ತಕ್ಷಣನೇ ಹೋಗಿ ಆಚೆ ಬರೋದು ನಿಮ್ಗೆ ಗೊತ್ತಾಗಿರುತ್ತೆ. ಟಿಫಿನ್ಸ್ ನೋಡ್ಕೊರೆ ಚಿಕನ್ ಇಟ್ಕೊಟ್ಟಿದ್ದಾರೆ, ಒಳ್ಳೆ ಒಂದು ಸ್ಟಫಿಂಗು, ಸಾಸ್ ತರ ಕೊಟ್ಟಿದ್ದಾರೆ, ಇನ್ನೊಂದು ಮಯೋನೀಸ್ ತರ ಕೊಟ್ಟಿದ್ದಾರೆ. ಸೊ ನಾವು ಮಯೋನೀಸ್ ಫ್ಲೇವರ್ಸ್ ಮಯೋನೀಸ್ ಜೊತೆ ಹೋಗ್ಬಿಡೋಣ. ಚಿಕನ್ ಮೋಮೋಸ್ ಗೈಸ್, ಸ್ಟಿಕ್ ಪೀಸಸ್ ಹಾಕಿ ಸ್ಟಫ್ ಮಾಡಿದ್ದಾರೆ. ಚಿಕನ್ ಅಂತಾನೆ ಗೊತ್ತಾಗಲ್ಲ, ಬಟ್ ಆ ಚಿಕನ್ ಲೈಟ್ ಸ್ಮೆಲ್ ನಿಮ್ಗೆ ಗೊತ್ತಾಗುತ್ತೆ. ಆ ಚಿಕನ್ ಫ್ಲೇವರ್ ಇದೆ, ಇದರಲ್ಲಿ ವೆರಿ ನೈಸ್, ಕ್ರಿಸ್ಪಿ ಕ್ರಿಸ್ಪಿ ಆಗಿ, ಬಿಸಿ ಬಿಸಿ ಆಗಿರೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೂಪರ್, ಬಿಸಿ ಬಿಸಿ ಆಗಿ ಹಾಕೊಡ್ತಾರೆ. ಒಂಥರ ಸ್ಟ್ರೀಟ್ ಫುಡ್ಡು ಚಿಕನ್ ಫ್ರೈಡ್ ಮೋಮೋಸ್, ಒಂಥರ ಕ್ರಿಸ್ಪಿ ಆಗಿ ಒಳ್ಳೆ ಟೇಸ್ಟ್ ಅಲ್ಲಿದೆ. ಸ್ಪೈಸಿ ಚಟ್ನಿ ಹೇಳ್ಬೇಕು, ಸ್ಪೈಸಿ ಚಟ್ನಿ ಜೊತೆ ಟ್ರೈ ಮಾಡಿ, ಒಂಥರ ಟಾಪ್ ನಾಚು. ಸೊ ನೆಕ್ಸ್ಟ್ ನಮ್ಮ ಹತ್ರ ಮಟನ್ ಮೋಮೋಸ್ ಇದೆ, ನಾನು ಯೂಶ್ಲಿ ಮಟನ್ ಮೋಮೋಸ್ ಎಲ್ಲೂ ತಿಂದಿರಲಿಲ್ಲ. ಸೊ ಇವಾಗ ಮಟನ್ ಮೋಮೋಸ್ ಟ್ರೈ ಮಾಡ್ತೀನಿ. ಅದು ಒಂದು ಟೆಕ್ಸ್ಚರೇ ನೋಡಿ, ಎಷ್ಟು ಸಕ್ಕತ್ತಾಗಿದೆ, ನೋಡಿದ ತಕ್ಷಣ ಒಂದು ಟೆಂಪ್ಟ್ ಆಗ್ಬಿಡುತ್ತೆ. ಸೂಪರ್ ಟೆಕ್ಸ್ಚರು, ಒಳ್ಳೆ ಕ್ರಿಸ್ಪಿ ಟೆಕ್ಸ್ಚರ್ ಆಗಿದೆ. ಟ್ರೈ ಮಾಡ್ಬಿಡೋಣ. ಸ್ಪೈಸಿ ಚಟ್ನಿ ಅಂತ ಹೇಳಿದ್ನಲ್ಲ, ಅದ್ರ ಜೊತೆನೆ ಹೋಗ್ತೀನಿ. ಮಟನ್ ಮೋಮೋಸ್, ಓ ಸೂಪರ್ ಆಗಿದೆ ಗೈಸ್. ಮಟನ್ ಸ್ಟಫಿಂಗ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಮಟನ್ ಜೊತೆಗೆ ನಿಮ್ಗೆ ಚಿಕ್ಕ ಚಿಕ್ಕ ವೆಜ್ ಎಲ್ಲಾನು ಜೊತೆಗೆ ಸ್ಟಫ್ ಮಾಡಿದ್ದಾರೆ, ಮಟನ್ ಸ್ಟಫ್ ಮಾಡಿದ್ದಾರೆ. ಒಂಥರ ಯೂನಿಕ್ ಆಗಿದೆ ಮಟನ್ ಮೋಮೋಸ್, ನಾನು ಇಷ್ಟು ಎಲ್ಲಿ ತಿಂದಿರಲಿಲ್ಲ. ಇದು ಬಂದ್ಬಿಟ್ಟು ಒಂಥರ ಮಟನ್ ಫ್ಲೇವರ್ಸ್ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಚೀವಿ ಆಗಿದೆ ಆ ಮಟನ್ ಫ್ಲೇಶ್ನ ಬಂದ್ಬಿಟ್ಟು ನೀವು ಮೋಮೋಸ್ ಒಳಗೆ ಬೈಟ್ ಹೋಗಿದ ತಕ್ಷಣ ಚೀವಿ ಆಗಿದೆ. ಸೊ ದಟ್ ನಿಮ್ಗೆ ಆ ಮಟನ್ ಫ್ಲೇವರ್ಸ್ ಗೊತ್ತಾಗುತ್ತೆ. ಗುಡ್ ಕ್ವಾಲಿಟಿ ಮೋಮೋಸ್, ಫ್ರೆಶ್ ಆಗಿ ನಮ್ಮ ಕಣ್ಣು ಮುಂದೆ ಪ್ರಿಪೇರ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಸ್ಪೈಸಿ, ಒಂದು ಜಾಸ್ತಿ ಸ್ಪೈಸಿ ಇಲ್ಲದೆ ಒಂದು ಮೀಡಿಯಂ ಲೆವೆಲ್ ಸ್ಪೈಸಿಯಲ್ಲಿ ಒಂದು ಮೋಮೋಸ್. ನೈಸ್, ಮಟನ್ ಮೋಮೋಸ್ ಸೂಪರ್ ಆಗಿತ್ತು. ಸೊ ಗೈಸ್, ಇವಾಗ ನಾವು ಒಂದು ಪ್ಲೇಟ್ ತರ ತಗೊಂಡಿದೀವಿ. ಇದರಲ್ಲಿ ನಮ್ಗೆ ರೆಡ್ ಕಲರ್ ಆಗಿರೋದು ರೆಡ್ ಬಾರ್ಬಿಕ್ಯೂ ಮೋಮೋಸು, ಚಿಕನ್ ಅಲ್ಲಿ ಮಾಡಿದ್ದು. ಆಹಾ, ನೋಡಿದ ತಕ್ಷಣ ಒಂಥರ ಒಂದು ಟೆಂಪ್ಟಿಂಗ್, ಒಂದು ಪವರ್ ಆಗೋ ತರ ಒಂದು ಫೀಲ್ ಇದೆ. ಇದು
ಎಲ್ಲೋ ತಂದೂರಿ ತಂದೂರಿ ಬೇಸ್ಡ್ ಅಲ್ಲಿ ಮಾಡಿರೋದು. ನೀವು ಮೇಕಿಂಗ್ ಅಲ್ಲಿ ನೋಡಿರ್ತೀರಾ ಹಿಂದೆ ನೋಡಿ ಅದು ಫೈಯರ್ ಅಲ್ಲಿ ಹೆಂಗ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬೇರೆದೆಲ್ಲ ನಿಮ್ಗೆ ಯೂಶ್ವಲಿ ಸ್ಟೀಮ್ ಆಗ್ಬಿಟ್ಟು ಟೀ ಫ್ರೈಮ್ ಆಗ್ಬಿಟ್ಟು ಸೊ ಅದರ್ ಫ್ರೈಡ್ ಮೋಮೋಸ್ ಅಂತ ಹೇಳ್ತಾರೆ. ಬಟ್ ಇದು ಬಂದ್ಬಿಟ್ಟು ಹಿಂದೆ ನಿಮ್ಗೆ ನೋಡಿರ್ತೀರಲ್ಲ ಆ ಫೈಯರ್ ಮೇಕಿಂಗ್ ಆ ಪ್ರೊಸೆಸ್ ಬಾರ್ಬಿಕ್ಯೂ ಅಂತಾನು ಹೇಳ್ತಾರೆ ಇದು ರೆಡ್ ಬಾರ್ಬಿಕ್ಯೂ ಅಂತ. ಸೊ ರೆಡ್ ಬಾರ್ಬಿಕ್ಯೂ ಜೊತೆ ಹೋಗ್ತೀನಿ ಫಸ್ಟ್. ಗೈಸ್ ಆ ಟೆಕ್ಸ್ಚರ್ ನೋಡಿ ಹೆಂಗಿದೆ ಅಂತ ಫುಲ್ ಸ್ಮೂತ್ ಆಗ್ಬಿಟ್ಟಿದೆ. ಸೊ ಫ್ರೈ ಮಾಡಿದ್ದಾರೆ, ಫ್ರೈ ಮಾಡಿ ಇದೆಲ್ಲ ಫುಲ್ ಬರ್ನ್ ಮಾಡಿರೋದಕ್ಕೆ. ಸೂಪರ್ ಇದೆ ಗೈಸ್, ಆಕ್ಚುಲಿ ನೋಡ್ಕೊಂಡ್ರೆ ಆ ಬಾರ್ಬಿಕ್ಯೂ ಫ್ಲೇವರ್ಸ್ ನಿಮ್ಗೆ ಸಿಗುತ್ತೆ. ಒಂದು ಚಿಕನ್ ಬಾರ್ಬಿಕ್ಯೂ ಎಲ್ಲ ತಿಂದ್ರೆ ಆ ಚಿಕನ್ ನಿಮ್ಗೆ ಹಂಗೆ ಟೇಸ್ಟ್ ಸಿಗುತ್ತಲ್ಲ ಅದೇ ತರ ಇದ್ರಲ್ಲೂ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಸೊ ಸೇಮ್ ಚಿಕನ್ ಸ್ಟಫ್ಡ್ ಮೋಮೋಸ್ ಸಾಫ್ಟ್ ಸಾಫ್ಟ್ ಆಗಿ ಮೇಲೆ ಇದೆ, ಲೈಟ್ ಕ್ರಿಸ್ಪು ಬಟ್ ಅದು ಸಾಫ್ಟ್ ಆಗ್ಬಿಟ್ಟಿದೆ. ಆಹಾ, ವಿತ್ ಮಯೋನೀಸ್ ಹೋಗುವಾಗ ಕಳ್ದೋಗ್ಬಿಡಿ ಅಂತ ಹೇಳ್ತೀನಿ. ವಿತ್ ಮಯೋನೀಸ್ ವಿತ್ ಮಿಕ್ಸರ್ಗೆ ಒಳ್ಳೆ ಮ್ಯಾಚ್ ಸಿಗ್ತಾ ಇದೆ. ಇನ್ನೊಂದೊಂದು ಬೈಟ್ ತಗೊಂಡು ಇದಷ್ಟು ಮಯೋನೀಸ್ ನಂಗೆ ಜಾಸ್ತಿ ಡಿಪ್ ಮಾಡ್ಕೊಂಡು ಖಂಡಿತ ಲೈಕ್ ಅದು ಎರಡು ಚೆನ್ನಾಗಿತ್ತು. ಬಟ್ ಅದು ಎರಡು ಇವಾಗ ಅದು ಇದನ್ನ ಟೇಸ್ಟ್ ಮಾಡಾದ್ಮೇಲೆ ಅದು ಸ್ವಲ್ಪ ಕಡಿಮೆ ಆಗೋಯ್ತು ನನಗೆ. ಬಟ್ ದಿಸ್ ವಾಸ್ ಲೈಕ್ ಸೂಪರ್ ಆಗಿದೆ, ಅದು ಚೆನ್ನಾಗಿದೆ, ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಅದು ಸೂಪರ್ ಆಗಿದೆ. ಸೊ ಇವಾಗ ಎಲ್ಲೋ ತಂದೂರಿ ಅಂತ ಒಂದು ಬೇಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲೋ ತಂದೂರಿ ಚಿಕನ್ ಮೋಮೋಸು ಪುದೀನ ಚಟ್ನಿ ಜೊತೆ ಹೋಗ್ತೀನಿ ಇದನ್ನ. ಪುದೀನ ಚಟ್ನಿಯಲ್ಲಿ ಆ ಹುಳಿ ಟೇಸ್ಟ್ ನಮ್ಗೆ ಸಿಗ್ತಾ ಇದೆ. ಇದು ತಂದೂರಿ ತಂದೂರಿ ಟೈಪ್ ಅಲ್ಲಿ ಮಾಡಿದ್ದಾರೆ. ಸೊ ಚಿಕನ್ ಮೋಮೋಸೆ ಅದಕ್ಕೂ ಇದಕ್ಕೂ ಸ್ಟಫಿಂಗ್ ಸೇಮ್ ಆಗಿದೆ. ಬಟ್ ಇದು ತಂದೂರಿ ಮಾಡಿರೋದಕ್ಕೆ ಎಲ್ಲೋ ಮಸಾಲ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ನೈಸ್ ಗೈಸ್, ಸೂಪರ್ ಆಗಿದೆ. ಒಂದು ಜಾಸ್ತಿ ಒಂದು ಫೈಯರ್ ಅಲ್ಲಿ ತೆಗ್ದೆ, ಒಂದು ಕರೆಕ್ಟ್ ಲೆವೆಲ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಫೈಯರ್ ಇಂದ. ಸೊ ಅದಕ್ಕೆ ಕರೆಕ್ಟ್ ಲೆವೆಲ್ ಅಲ್ಲಿ ಕುಕ್ ಆಗಿದೆ. ಜಾಸ್ತಿ ಕುಕ್ ಆಗಿರು ಆ ಸ್ಮೋಕಿನಸ್ ಫ್ಲೇವರ್ಸ್ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ. ಒಂದು ಮೀಡಿಯಂ ಲೆವೆಲ್ ಸ್ಪೈಸಿ ಅಂತ ಹೇಳ್ತೀನಿ. ಆ ತರ ಪುದೀನ ಚಟ್ನಿಗೆ ಒಂದು ಹುಳಿ ಅಲ್ಲ ಸೇರಿ ವಿತ್ ಸ್ಪೈಸಿ ಮೋಮೋಸ್ ತರ. ಈ ರೆಡ್ ಬಾರ್ಬಿಕ್ಯೂ ಚಿಕನ್ ಮೋಮೋಸ್ ಅಂತೂ ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದು ಒಳ್ಳೆ ಮಸಾಲ ಹಾಕಿ ಮಾಡಿದ್ದಾರೆ. ನೈಸ್, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಈ ಪ್ಲ್ಯಾಟರ್ ನಾನು ತಗೊಂಡಲ್ಲ, ಎಲ್ಲೋ ತಂದೂರಿ ಅಂಡ್ ರೆಡ್ ಬಾರ್ಬಿಕ್ಯೂ ಅಂತ ಹೇಳಿದವರು. ಮಸ್ಟ್ ಟ್ರೈ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇವಾಗ ನಾವು ಮೋಮೋಸು ಹಂಗಂದ್ರೆ ಒಂದು ವೆಜ್ಜು ಚಿಕನ್ನು ಪನ್ನೀರ್ ಮೋಮೋಸು ಒಂದೇ ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಹಾ, ಹೋಗಿ ಹಂಗೆ ಆಚೆ ಹೋಗ್ತಾ ಇದೆ ನೋಡಿ, ಖುಷಿ ಖುಷಿ ಆಗಿದೆ. ಇದು ಯಾವ ಮೋಮೋಸ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಪನ್ನೀರ್ ಇರತ್ತೆ ಅನ್ಸುತ್ತೆ. ಟೇಸ್ಟ್ ಮಾಡೋಣ. ಒಳ್ಳೆ ವೆಜ್ ಮೋಮೋಸ್ ಗೈಸ್, ಆಕ್ಚುಲಿ ನೋಡೋಕೆ ವೆಜಿಟೇರಿಯನ್ ಹೆಂಗೆ ಸ್ಟಫ್ ಮಾಡಿದ್ದಾರೆ ಅಂತಂದ್ರೆ ರಾಡಿಶ್ ಎಲ್ಲ ಸ್ಟಫ್ ಮಾಡಿದ್ದಾರೆ, ರಾಡಿಶ್ ಚಿಕ್ಕ ಚಿಕ್ಕ ಪೀಸ್ ಆಫ್ ಕ್ಯಾರೆಟ್ಸು ಎಲ್ಲ ಸ್ಟಫ್ ಮಾಡಿದ್ದಾರೆ. ಸೊ ಒಳ್ಳೆ ಮೋಮೋಸು, ಇದೊಂಥರ ಒಂದು ಸ್ಮೂತ್ ಆಗಿ ಒಳಗೋಗುತ್ತೆ, ಈ ಥರ ಫ್ರೈಡ್ ಎಲ್ಲ ಏನಿರಲ್ಲ, ಕ್ರಿಸ್ಪಿ ಇರಲ್ಲ, ಒಂಥರ ಸ್ಮೂತ್ ಆಗಿ ನೀವು ಟೇಸ್ಟ್ ಮಾಡ್ಬೇಕು ಅಂತಂದ್ರೆ ಈ ಥರ ಟೇಸ್ಟ್ ಮಾಡಿ. ಸ್ಟೀಮ್ಡ್ ಮೋಮೋಸ್ ಅಂತ ಕರೀತಾರೆ ಇದನ್ನ. ನೈಸ್ ಗೈಸ್. ಸೊ ನೆಕ್ಸ್ಟ್ ಇನ್ನೊಂದು ಮೋಮೋಸ್ ಇದೆ. ಆ ಮೋಮೋಸ್ ಆಲ್ರೆಡಿ ಡಿಪ್ಪಿಂಗ್ ಆಗ್ಬಿಟ್ಟಿದ್ದಾರೆ. ಸೊ ಆ ಮೋಮೋಸ್ ಜೊತೆಗೆ ನಾವು ಮಯೋನೀಸ್ ಡಿಪ್ ಮಾಡಿ. ಪನ್ನೀರ್ ಮೋಮೋಸ್ ಗೈಸ್, ಸ್ವಲ್ಪ ಜನ ನಾನ್ ವೆಜ್ ತಿನ್ನಲ್ಲ, ಬಟ್ ಆ ಚಿಕನ್ ಟೇಸ್ಟ್ ಸಿಗ್ಬೇಕು ಅಂತಂದ್ರೆ ಈ ಪನ್ನೀರ್ ಮೋಮೋಸ್ ಟ್ರೈ ಮಾಡಿ. ಅದು ಚಿಕನ್ಗೆ ಇನ್ನೊಂದು ಆಲ್ಟರ್ನೇಟ್ ಅಂತ ಹೇಳ್ತೀನಿ ಇದನ್ನ. ನೈಸ್, ಪನ್ನೀರ್ ಫ್ಲೇವರ್ಸು ಡಾಮಿನೇಟ್ ಮಾಡ್ತಿದೆ. ಪನ್ನೀರ್ ನೋಡೋಕೋರೆ ಫುಲ್ ಸ್ಕ್ರೂ ಸ್ಮ್ಯಾಶ್ ಮಾಡಿಲ್ಲ, ಕಾಣಿಸುತ್ತೆ ಪನ್ನೀರ್ ಅಂತ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಗೈಸ್ ಪನ್ನೀರ್ ಮೋಮೋಸು, ಸಾಫ್ಟ್ ಒಳಗೋಗುತ್ತೆ ಮಸ್ಟು. ಸೊ ನೆಕ್ಸ್ಟು ಇದು ಚಿಕನ್ ಮೋಮೋಸು. ಸೊ ಯಾ, ನಾನು ಸ್ಟಫಿಂಗ್ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ತೋರಿಸ್ತೀರಾ ಎಷ್ಟು ಸ್ಮ್ಯಾಶ್ ಮಾಡಿದ್ದಾರೆ ನೋಡಿ. ಚಿಕನ್ ಗೊತ್ತಾಗುತ್ತೆ, ಚಿಕನ್ ಬಂದ್ಬಿಟ್ಟು ಚೀವ್ ಆಗಿರೋದಕ್ಕೆ ಗೊತ್ತಾಗುತ್ತೆ. ಬಟ್ ಫುಲ್ ಸ್ಮ್ಯಾಶ್ ಮಾಡಿ ನಿಮಗೆ ಮೋಮೋ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಇದು ದ ರಿಯಲ್ ಟೇಸ್ಟ್ ಆಫ್ ಡಾರ್ಜಿಲಿಂಗ್ ಅಂತ ಹೇಳಿರೋದು ಅವರು. ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ
ಫ್ರೈಡ್ ತೋರಿಸಿದೆ. ಸೊ ಫ್ರೈಡ್ ಬಂದ್ಬಿಟ್ಟು ನಿಮ್ಗೆ ಕ್ರಿಸ್ಪಿ ಆಗಿದ್ರೆ ಆ ತರ ನೀವು ಇಷ್ಟಪಟ್ರೆ ಒಂಥರ ಕ್ರಿಸ್ಪಿ ಲೇಯರ್ಸ್ ಆಗಿ ನಿಮಗೆ ಮೊಮೋಸ್ ಬೇಕು ಅಂತಂದ್ರೆ ಅದನ್ನ ಟ್ರೈ ಮಾಡ್ಬೋದು. ಆರ್ ಎಲ್ಸ್ ನಿಮ್ಗೆ ಒಂಥರ ಸಾಫ್ಟ್ ಆಗಿ ಹೋಗ್ಬೇಕು ಅಂತಂದ್ರೆ ಈ ತರ ಸ್ಮೂತ್ ಆಗಿ ಪನ್ನೀರ್ ಮೊಮೋಸು, ಚಿಕನ್ ಮೊಮೋಸು, ವೆಜ್ ಮೊಮೋಸ್ ಎಲ್ಲ ಇರುತ್ತೆ, ಸ್ಟೀಮ್ಡ್ ಮೊಮೋಸು, ಅದನ್ನ ಟ್ರೈ ಮಾಡ್ಬೋದು. ಬಟ್ ನನ್ನ ಸಜೆಷನ್ ನನಗೆ ತುಂಬಾ ಇಷ್ಟ ಆಗಿದೆ, ಇದೊಂದು ಬ್ಯಾಟರ್ ಇಸ್ಕೊಂಡ್ವಲ್ಲ ಲೈಕ್ ರೆಡ್ ಬಾರ್ಬಿಕ್ಯು ಒಂದು ಎಲ್ಲೋ ತಂದೂರಿ ಅಂತ, ಅದಂತೂ ಟಾಪ್ ನಾಚಲ್ಲಿ ಇತ್ತು, ವಾಸ್ ಲೈಕ್ ಸೂಪರ್, ಎಲ್ಲ ಚೆನ್ನಾಗಿತ್ತು. ಬಟ್ ನನ್ನ ಫೇವ್ರೇಟು ಇನ್ನೊಂದ್ಸರಿ ನಾನು ಬಂದ್ರೆ ಖಂಡಿತ ರೆಡ್ ಬಾರ್ಬಿಕ್ಯೂ ಚಿಕನ್ ಮೊಮೋಸು, ಎಲ್ಲೋ ತಂದೂರಿ ಚಿಕನ್ ಮೊಮೋಸು. ಆ ಫ್ಲೇವರ್ಸ್ ಒಂಥರ ಸಗದಾಗಿತ್ತು ಉಪ್ಪದೆ ತಂದೂರಿಯಾಗಿ, ಲೈಕ್ ಸುಮ್ ಸಮಥಿಂಗ್ ಡಿಫ್ರೆಂಟ್ ದನ್ ಮೊಮೋಸ್. ಲೈಕ್ ಮೊಮೋಸ್ ಅಲ್ಲಿ ಒಂಥರ ಒಂದು ಸ್ಪೆಷಲ್ ಮೊಮೋಸ್ ತಿನ್ಬೇಕು ಅಂತಂದ್ರೆ ಆ ಪ್ಲಾಟರ್ ಬಂದ್ಬಿಟ್ಟು ಆರ್ಡರ್ ಮಾಡಿ, ತುಂಬ ಸ್ಯಾಟಿಸ್ಫೈ ಆಗುತ್ತೆ. ಯಾ ದಟ್ಸ್ ಇಟ್. ನೀವು ಇನ್ ಕೇಸ್ ತಿಂದಿರ ಇಲ್ಲಿ, ಅಫ್ಕೋರ್ಸ್ ಈಗ ಎಷ್ಟೋ ರಶ್ ಇರುತ್ತೆ, ಸೊ ಈ ರಶ್ನಲ್ಲಿ ಯಾರು ಒಬ್ರು ನೋಡ್ತಿರ್ತೀರಾ, ಇನ್ ಕೇಸ್ ತಿಂದಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಹೇಳಿ ಹೆಂಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಂತರ ಮೊಮೋಸ್ ಲವರ್ಸ್ ಮೋಸ್ಟ್ ಫೇಮಸ್ ಮೊಮೋಸ್ ಇನ್ ಮೈಸೂರು ಶಾಪ್ ಅಂತ ಅನ್ಬಿಟ್ಟು ನಿಮ್ ಫ್ರೆಂಡ್ ಜೊತೆಗೆ ಹೇಳ್ಬಿಟ್ಟು ಬಂದು ಟ್ರೈ ಮಾಡಕ್ ಹೇಳಿ, ಟ್ರೈ ಮಾಡ್ಬಿಟ್ಟು ನನ್ನ ಕಮೆಂಟ್ಸ್ ಅಲ್ಲಿ ಹೇಳಿ ಹೆಂಗಿತ್ತು ಅಂತ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ, ಹಾಗೆ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್. ಬೈ ಬೈ.